ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರಿಪಾಕ್ಷ ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಏನು ಮಾಡೋಣ ಅಂದರೆ ಟೂ ತೌಸಂಡ್ ಟ್ವೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಸೊ ನೀವು ಇಲ್ಲಿ ನಾಲ್ಕು ವರ್ಡ್ ಕೊಟ್ಟಿರ್ತಾರೆ ಫಸ್ಟ್ ತ್ರೀ ಲೆಟರ್ಸ್ನ ನೀವು ಯೂಸ್ ಮಾಡಿಕೊಂಡು ಫೋರ್ತ್ ವರ್ಡ್ನ ಕಂಡು ಸೊ ಎರಡನೇ ವರ್ಲ್ಡು ಒಂದೇ ವರ್ಲ್ಡಿಗೆ ಯಾವ ಥರ ಸಂಬಂಧ ಇದೆಯಲ್ಲ ಅದೇ ಥರನಾಗಿ ನೀವು ಫೋರ್ತ್ ವರ್ಲ್ಡ್ನ ಥರ್ಡ್ ವರ್ಡ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಯಬೇಕಾಗುತ್ತೆ ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನಿದೆ ವುಡ್ ಪೇಪರ್ ಸ್ಟೀಲ್ ಮತ್ತು ಕ್ವಶನ್ ಮಾರ್ಕ್ ಅಂತ ಇದೆ ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ ವುಡ್ಡಿಂದ ಅಂದರೆ ಕಟ್ಟಿಗೆಯಿಂದ ಏನು ಮಾಡ್ತೀವಿ ಅಂದರೆ ಪೇಪರ್ನ ತೆಗಿತೀವಿ ಅದೇ ಥರನಾಗಿ ಸ್ಟೀಲ್ ಅಂದರೆ ಸ್ಟೀಲಿಂದ ಏನು ಬರುತ್ತೆ ಅಂತ ಕೇಳಿತಾರೆ ನೋಡಿರಿ ಇಲ್ಲಿ ಗ್ಲಾಸ್ ಮತ್ತು ನೇಲ್ ಐರನ್ ಮತ್ತು ಮೆಟ್ ಮೆಟಲ್ ಅಂತಿದೆ ಮೆಟಲ್ ಅಂದರೆ ಲೋಹ ಆಗುತ್ತೆ ಗ್ಲಾಸ್ ಅಂದರೆ ನಿಮಗೆ ಏನಾಗುತ್ತೆ ಅಂದರೆ ಅದು ಕಬ್ಬಿಣದ ಗ್ಲಾಸ್ ಆದರೂ ಆಗ್ಬೋದು ಸ್ಟೀಲ್ ಗ್ಲಾಸ್ ಆದರೂ ಆಗ್ಬೋದು ಆಮೇಲೆ ಪ್ಲಾಸ್ಟಿಕ್ ಗ್ಲಾಸ್ ಆದರೂ ಆಗ್ಬೋದು ಅಥವಾ ನ್ಯಾಚುರಲ್ ಗ್ಲಾಸ್ ಆದರೂ ಇರ್ಬೋದು ಸೊ ನಮಗಿಲ್ಲಿ ಇದ್ರದ್ದು ಅಕ್ಯುರೇಟ್ ಡೆಫಿನೇಷನ್ ಗೊತ್ತಿಲ್ಲ ಐರನ್ ಅಂದರೆ ಕಬ್ಬಿನ ಸೊ ಕಬ್ಬಿಣದಿಂದ ಸ್ಟೀಲ್ ಮಾಡ್ತಾರೆ ಸ್ಟೀಲಿಂದ ಕಬ್ಬಿಣ ಮಾಡಲ್ಲ ಬಟ್ ಲಾಸ್ಟ್ ಆಪ್ಷನ್ ಏನು ನೇಲ್ ಅಂತಿದೆಯಲ್ಲ ನೇಲ್ ಅಂದರೆ ಮೊಳೆ ಅಂತ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಯಾಕಂದರೆ ಫಸ್ಟು ಥರ್ಡ್ ಫೋರ್ತ್ ರಿಲೇಟ್ ಆಗಲ್ಲ ಸೆಕೆಂಡ್ ರೌಂಡ್ ಮಾತ್ರ ರಿಲೇಟ್ ಆಗುತ್ತೆ ಹಾಗಾಗಿ ಫಸ್ಟ್ ಕ್ವಶನ್ಗೆ ಆಪ್ಷನ್ ಯಾವುದಪ್ಪ ಅಂದರೆ ನೇಲ್ ಆಪ್ಷನ್ ನಂಬರ್ ಬಿ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನಲ್ಲೂ ಕೂಡ ನೀವು ನಾಲ್ಕನೇ ಶಬ್ದನ ಕಂಡುಹಿಡಿಬೇಕು ಸ ಒನ್ ಎರಡನೇ ಶಬ್ದ ಒಂದನೇ ಶಬ್ದಕ್ಕೆ ಯಾವ ಥರ ರಿಲೇಟ್ ಆಗಿದೆಯಲ್ಲ ಅದೇ ಥರನಾಗಿ ನೀವು ನಾಲ್ಕನೇ ಶಬ್ದನ ಕಂಡುಹಿಡಿಬೇಕು ಮೂರನೇ ಶಬ್ದನ ಯೂಸ್ ಮಾಡಿಕೊಂಡು ಇಲ್ಲಿ ನೋಡಿರಿ ಫಸ್ಟ್ ಏನಿದೆ ಸೆವೆನ್ ಟ್ವೆಂಟಿ ಇದೆ 2 ವಾಟ್ ಅಂತ ಕೇಳಿದ್ದಾರೆ ನೋಡಿರಿ ಟ್ವೆಂಟಿ ಏಯ್ಟ್ ಡಿವೈಡೆಡ್ ಬೈ ಸವೆನ್ ಎಷ್ಟು ಬರುತ್ತೆ ನಿಮಗೆ ಏಳು ಒಂದಲೇ ಏಳು ನಾಲ್ಕುಲೇ ಬರುತ್ತೆ ಸೊ ಹಾಗಾಗಿ ಎರಡರಿಂದ ಎರಡನ್ನು ನೀವು ನಾಲ್ಕು ಮಾಡಿದರೆ ಎಷ್ಟಾಗುತ್ತೆ ಎರಡು ನಾಲ್ಕು ಎಷ್ಟಾಗುತ್ತೆ ಎರಡು ನಾಲ್ಕುಲೇ ಎಷ್ಟಾಗುತ್ತೆ ಎಂಟಾಗುತ್ತೆ ಸೊ ಹಾಗೆ ಉತ್ತರ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಏನಿದೆ ಅಂದ್ರೆ ಸೊ ಇದು ಸಿಮಿಲರ್ ಕ್ವಶನು ರ್ಯಾಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಟಾರ್ ಅಂತ ಇದೆ ಆಮೇಲೆ ಪಿಟ್ ಅಂತಿದೆ ಏನಾಗುತ್ತೆ ಅಂತ ಕೇಳಿದ್ದಾರೆ ನೋಡ್ರಿ ಫಸ್ಟ್ ಏನಿದೆ ರ್ಯಾಟ್ ಅಂತ ಇದೆ ಅದನ್ನೇನು ಮಾಡಿದ್ದಾರೆ ಟಾರ್ ಅಂತ ಬರೆದಿದ್ದಾರೆ ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ ಈ ಕಡೆ ಇದ್ದಂಥ ಹೋ ಹೋದಂಥ ಅಲ್ಲೇ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ರಿಪೀಟ್ ಈ ಕಡೆ ಬರ್ದಿದ್ದಾರೆ ಸೊ ರ್ಯಾಟ್ನ ಟಿ ಆರ್ ಟಾರ್ ಉಲ್ಟಾ ಬರ್ದಿದ್ದಾರೆ ಹಾಗಾದ್ರೆ ಇಲ್ಲೇನಿದೆ ಪಿ ಐ ಟಿ ಇದೆ ಸೊ ಏನಾಗಬೇಕು ವರ್ಲ್ಡ್ ಈ ಕಡೆಯಿಂದ ಸ್ಟಾರ್ಟ್ ಆಗಬೇಕು ಟಿ ಐ ಪಿ ಆಗಬೇಕು ಟಿಪ್ ಸೊ ಯಾವ್ದಾಗುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಂಡೇ ಮೂನ್ ವಾಟ್ ಅಂತ ಕೇಳಿದ್ದಾರೆ ಸೊ ಸೂರ್ಯ ಯಾವಾಗಲೂ ನಮ್ಗೆ ಏನಂದ್ರೆ ದಿನದಲ್ಲಿ ಕಾಣಿಸ್ತೇನೆ ಅದೇ ಥರನಾಗಿ ಚಂದ್ರ ಯಾವಾಗ ಕಾಣಿಸ್ತಾನಪ್ಪ ಅಂದರೆ ರಾತ್ರಿ ಇಲ್ಲಿ ಚೆನ್ನಾಗಿ ಕಾಣಿಸ್ತಾನೆ ಹಾಗಾಗಿ ಆಪ್ಷನ್ ನಂಬರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನು ತುಂಬ ಸಿಂಪಲ್ ಇದೆ ಕನ್ಫ್ಯೂಸ್ ಆಗಬೇಡಿ ಫಸ್ಟ್ ಏನು ಮಾಡ್ತಿದ್ರು ನಿಮ್ಮ ನಂಬರ್ಸ್ ಕೊಡ್ತಿದ್ರು ಬಟ್ ಇಲ್ಲಿ ನಂಬರ್ಸ್ ಪ್ಯಾಟ್ರನ್ ಇದು ಕೊಟ್ಟಿದ್ದಾರೆ ಏನು ಟ್ವೆಂಟಿ ಒನ್ ಟು ತರ್ಟಿ ಸೆವೆನ್ ಫೋರ್ಟಿ ಟು ಟು ಟ್ವೆಂಟಿ ಸಿಕ್ಸ್ ತರ್ಟಿ ಫೈವ್ ಟು ಫಿಫ್ಟಿ ಒನ್ ಫಿಫ್ಟಿ ಸಿಕ್ಸ್ ಟು ತರ್ಟಿ ಏಯ್ಟ್ ಸೊ ಈ ಕ್ವಶನ್ಸಲ್ಲಿ ಏನು ಮಾಡಬೇಕಂದ್ರೆ ನೀವು ಗುಂಪಿಗೆ ಸೇರಿದ ಪದವನ್ನು ತೆಗಿಬೇಕು ಸೊ ಮುಂಚೆ ಏನಾಗಿಬಿಟ್ಟಿತ್ತು ಗುಂಪಿಗೆ ಸೇರಿದ ಪದವನ್ನು ತೆಗಿಬೇಕಂದ್ರೆ ನಿಮಗೆ ನಾಲ್ಕು ಆಪ್ಷನ್ ಕೊಡ್ತಿದ್ರು ಮೂರು ಮೂರು ರಿಲೇಟೆಡ್ ಇರ್ತಿತ್ತು ಒಂದು ಅನ್ರಿಲೇಟೆಡ್ ಇರ್ತಿತ್ತು ಬಟ್ ಇಲ್ಲೆಲ್ಲ ನಂಬರ್ಸ್ ಇದೆ ಸಮಸಂಖ್ಯೆ ಬೆಸ ಸಂಖ್ಯೆ ಅಂತ ಇರ್ತಿತ್ತು ಅಥವಾ ಸ್ವೆಟ್ಟರು ಇನ್ನೊಂದು ಎಂತ ಇರ್ತಿತ್ತು ಬಟ್ ಇಲ್ಲಿ ಆ ಥರ ಇಲ್ಲ ಇಲ್ಲೇನಿದೆ ಅಂದರೆ ಡಿಫ್ರೆನ್ಸ್ ಇದೆ ಜಸ್ಟ್ ಅಬ್ಸರ್ವ್ ಮಾಡಿರಿ ಇಪ್ಪತ್ತೊಂದು ಮತ್ತು ಮೂವತ್ತೇಳರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ ಅಂದರೆ ಹದಿನಾರು ಡಿಫ್ರೆನ್ಸ್ ಇದೆ ಅದೇ ಥರನಾಗಿ ನಲವತ್ತೆರಡು ಮತ್ತು ಇಪ್ಪತ್ತಾರರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಹದಿನಾರು ಡಿಫ್ರೆನ್ಸ್ ಇದೆ ಮೂವತ್ತೈದು ಮತ್ತು ಐವತ್ತೊಂದರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಹದಿನಾರು ಡಿಫ್ರೆನ್ಸ್ ಇದೆ ಐವತ್ತಾರು ಮತ್ತು ಮೂವತ್ತೆಂಟರ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ಹದಿನೆಂಟು ಡಿಫ್ರೆನ್ಸ್ ಇದೆ ಹಾಗಾಗಿ ಉತ್ತರ ಏನಾಗುತ್ತಪ್ಪ ಇಲ್ಲಿ ಆಪ್ಷನ್ ನಂಬರ್ ಡಿ ಆಗುತ್ತೆ ಯಾಕಂದರೆ ಫಸ್ಟು ಮೂರು ಪದದಲ್ಲಿ ನಿಮಗೆ ಡಿಫ್ರೆನ್ಸ್ ಎಷ್ಟು ಬರುತ್ತಪ್ಪ ಅಂದರೆ ಹದಿನಾರು ಬರುತ್ತೆ ನಾಲ್ಕನೇ ಪದದಲ್ಲಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ ಹದಿನೆಂಟು ಬರುತ್ತೆ ಹಾಗಾಗಿ ಗುಂಪಿಗೆ ಸೇರಿದ ಪದ ಯಾವುದಕ್ಕತ್ತಂದರೆ ಐವತ್ತಾರು ಮೂವತ್ತೆಂಟು ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನಲ್ಲೂ ಕೂಡ ನೀವು ಗುಂಪಿಗೆ ಸೇರಿದ ಪದ ತೆಗಿಬೇಕು ಸೊ ಇಲ್ಲಿ ನಾಲ್ಕು ವರ್ಡ್ಸ್ ಕೊಟ್ಟಿದ್ದಾರೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಫಸ್ಟ್ ಏನಿದೆ ವೀಟ್ ಅಂತ ಇದೆ ವೀಟ್ ಅಂದರೆ ಗೋಧಿ ನೆಕ್ಸ್ಟ್ ಬಂದು ಮಸ್ಟರ್ಡ್ ಮಸ್ಟರ್ಡ್ ಅಂದರೆ ನಾವು ಸಾಸಿವೆ ಕಾಳಿಗೆ ಮಸ್ಟರ್ಡ್ ಅಂತ ಕರಿತೀವಿ ಅದೇ ಥರನಾಗಿ ಬಾರ್ಲಿ ಬಾರ್ಲಿ ಅನ್ನೋದು ಕೂಡ ಒಂದೇನಂದರೆ ಕಾಳು ದನ ಆಮೇಲೆ ಕಾರ್ನ್ ಅಂದರೆ ಮೆಕ್ಕೆಜೋಳ ಸೊ ನೋಡಿರಿ ಇದು ಬಾರ್ಲಿ ಇದು ಗೋಧಿ ಸೊ ಇಲ್ಲೇನಾಗುತ್ತಂದರೆ ಗೋಧಿ ಬಾರ್ಲಿ ಮತ್ತು ಮೆಕ್ಕೆಜೋಳ ಇವು ಧಾನ್ಯಗಳಾಗುತ್ತೆ ಸಾಸಿವೆ ಬಂದು ಆಯಿಲ್ ಸೀಡ್ ಆಗುತ್ತೆ ಅಂದರೆ ಇದನ್ನು ಇವನ್ನೆಲ್ಲ ಆಹಾರ ಪದಾರ್ಥಗಳಾಗಿ ಯೂಸ್ ಮಾಡ್ತೀವಿ ಇದನ್ನು ಎಣ್ಣೆ ತೆಗೆಯೋದಕ್ಕೆ ಯೂಸ್ ಮಾಡ್ತೀವಿ ಹಾಗೆ ಗುಂಪಿಗೆ ಸೇರಿದ ಪದ ಯಾವುದಾಗತ್ತಪ್ಪ ಅಂದರೆ ಮಸ್ಟರ್ಡ್ ಆಗುತ್ತೆ ಯಾಕಂದರೆ ಅದು ಆಯಿಲ್ ಸೀಡ್ಸ್ ಮಿಕ್ಕ ಮೂರು ಸೀಡ್ಸ್ ಏನಿದೆ ಅಂದರೆ ಫುಡ್ ಸೀಡ್ಸ್ ಇದರಿಂದ ನಾವು ಎಣ್ಣೆ ತೆಗೆದು ಅದನ್ನು ಯೂಸ್ ಮಾಡ್ತೀವಿ ಬಟ್ ಇದು ಅಂದರೆ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ತೀವಿ ಸೊ ಹಾಗಾಗಿ ಸಾಸಿವೆ ಇದಾಗುತ್ತೆ ಸೊ ಕರ್ನಾಟಕದವ್ರಿಗೆ ಕನ್ಫ್ಯೂಸ್ ಇರ್ಬೋದು ಏನು ಸರ್ ನಾವು ಸಾಸಿವೆ ಎಣ್ಣೆ ಯೂಸ್ ಮಾಡಲ್ಲ ಅಂತ ಬಟ್ ನಾರ್ತ್ ಇಂಡಿಯನ್ ಸೈಡ್ ಜಾಸ್ತಿ ಸಾಸಿವೆ ಇಂಡಿಯಾನೇ ಯೂ ಎಣ್ಣೆನೇ ಯೂಸ್ ಮಾಡೋದು ಹಾಗಾಗಿ ಇಲ್ಲಿ ಗುಂಪಿಗೆ ಸೇರಿದ ಪದ ಅಂದರೆ ಮಸ್ಟರ್ಡ್ ಆಗುತ್ತೆ ಯಾಕಂದ್ರೆ ಅದು ಆಯಿಲ್ ಸೀಡ್ಸ್ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇಲ್ಲಿ ಕೂಡ ನೀವೇನಂದರೆ ಗುಂಪಿಗೆ ಸೇರಿದ ಪದ ತೆಗಿಬೇಕು ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಬಸ್ಸು ಸ್ಕೂಟರ್ ಕಾರ್ ಮತ್ತು ಸೈಕಲ್ ಅಂತಿದೆ ಸೊ ಜಸ್ಟ್ ಆಬ್ಸರ್ವೇಷನ್ ಮಾಡಿರಿ ಬಸ್ಸು ಸ್ಕೂಟರ್ ಕಾರನ್ನ ನಾವು ಸ್ವಯಂಚಾಲಿತವಾಗಿ ಡ್ರೈವ್ ಮಾಡ್ಬೋದು ಅಂದರೆ ಇದು ಯಂತ್ರಗಳ ಮೂಲಕ ಮಾತ್ರ ನಡೆಯುತ್ತೆ ಸೊ ಇದಕ್ಕೆ ಬಸ್ಸು ಸ್ಕೂಟ್ರ್ ಕಾರಿಗೆ ನೀವು ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿದಾಗ ಮಾತ್ರ ಸ ನೀವು ನಡೆಸ್ಬೋದು ಅದು ಸೈಕಲಲ್ಲಿ ನಾವೇನಂದರೆ ನಮ್ಮ ಫಿಸಿಕಲ್ ಎಬಿಲಿಟಿ ಮೇಲೆ ಇರುತ್ತೆ ನಮ್ಮ ದೈಹಿಕ ಸಾಮರ್ಥ್ಯದ ಮೇಲೆ ನಾವೇನೆಂದರೆ ಸೈಕಲ್ ನಡೆಸ್ಬೋದು ಸೊ ಫಸ್ಟ್ ಮೂರು ಏನಿದೆವಲ್ಲ ಅವು ಎಂಜಿನ್ ಮೇಲೆ ನಡೆಯುತ್ತೆ ಲಾಸ್ಟ್ ಒಂದು ಏನಿದೆಯಲ್ಲ ನಮ್ಮ ಸಾಮರ್ಥ್ಯದ ಮೇಲೆ ನಡೆಯುತ್ತೆ ಹಾಗೆ ಇಲ್ಲಿ ಗುಂಪಿಗೆ ಸೇರಿದ ಪದ ಏನಾಗುತ್ತಪ್ಪ ಅಂದರೆ ಸೈಕಲ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಸೊ ಇದಕ್ಕೆ ಅಲ್ಫಾ ನ್ಯೂಮೆರಿಕಲ್ ಸಿರೀಸ್ ಇದೆ ಸೊ ನಿಮಗೆ ಒಂಚೂರು ಕೋಡಿಂಗ್ ಡಿಕೋಡಿಂಗ್ ಗೊತ್ತಿದ್ದರೆ ಇನ್ನೂ ಬೇಗ ಮಾಡ್ಬೋದು ಆಮೇಲೆ ಇದು ಡಬ್ಲು ಎಮ್ ಅಲ್ಲ ಡಬ್ಲು ಆಗಬೇಕು ಸೊ ಡಿ ಟಿ ಪಿ ಮಿಸ್ಟೇಕ್ ಆಗಿದೆ ಸೊ ಇದು ಎಮ್ ಅಲ್ಲ ಡಬ್ಲು ಆಗಬೇಕು ಸೊ ನೋಡ್ರಿ ಫಸ್ಟು ಎ ಸಿ ಇ ಡಿಫ್ರೆನ್ಸ್ ತೆಗೀತ ಏನ ನಾವು ಒನ್ ಅಂತ ಕೋಡ್ ಮಾಡ್ತೀವಿ ಸಿನ ತ್ರೀ ಅಂತ ಕೋಡ್ ಮಾಡ್ತೀವಿ ಇನ ಫೈವ್ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಎರಡು ಇಲ್ಲಿಂದ ಇಲ್ಲಿಗೆ ಎರಡು ಡಿಫ್ರೆನ್ಸ್ ಇದೆ ಅದೇ ಥರನಾಗ್ ಜಿ ಐ ಕೆ ನೋಡ್ರಿ ಜಿನ ನಾವು ಸೆವೆನ್ ಅಂತ ಕೋಡ್ ಮಾಡ್ತೀವಿ ಐನ ನಾವು ನೈನ್ ಅಂತ ಕೋಡ್ ಮಾಡ್ತೀವಿ ಕೆನ ನಾವು ಲೆವೆನ್ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲಿಂದ ಇಲ್ಲಿಗೆ ಎರಡು ಡಿಫ್ರೆನ್ಸ್ ಇದೆ ಇಲ್ಲಿಂದ ಇಲ್ಲಿಗೂ ಕೂಡ ಎರಡು ಡಿಫ್ರೆನ್ಸ್ ಇದೆ ಅದೇ ಥರನಾಗಿ ಜೆ ಎಲ್ ಎಮ್ ಜೆ ಎಲ್ ಎಮ್ ನೋಡ್ರಿ ಜೆ ಟೆನ್ ಅಂತ ಕೋಡ್ ಮಾಡ್ತೀವಿ ಎಲ್ನ ಟ್ವೆಲ್ವ್ ಅಂತ ಕೋಡ್ ಮಾಡ್ತೀವಿ ಎಮ್ನ ತರ್ಟೀನ್ ಅಂತ ಕೋಡ್ ಮಾಡ್ತೀವಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಎರಡು ಡಿಫ್ರೆನ್ಸ್ ಇದೆ ಮತ್ತು ಇಲ್ಲಿಂದ ಇಲ್ಲಿಗೆ ಬರೀ ಒಂದು ಡಿಫ್ರೆನ್ಸ್ ಇದೆ ಸೊ ಅದೇ ಥರನಾಗಿ ಎಸ್ ಯು ಡಬ್ಲ್ಯೂ ನೋಡಿರಿ ಸೊ ಇಲ್ಲಿ ಎಮ್ ಅಂತಿದೆ ಎಮ್ ಅಲ್ಲ ಅದು ಡಿ ಟಿ ಪಿ ಮಿಸ್ಟೇಕು ಎಸ್ ಯು ಡಬ್ಲ್ಯೂ ಆಗಬೇಕು ಎಸ್ನ ನಾವು ನೈನ್ಟೀನ್ ಅಂತ ಕೋಡ್ ಮಾಡ್ತೀವಿ ಯುನ ನಾವು ಟ್ವೆಂಟಿ ಒನ್ ಅಂತ ಕೋಡ್ ಮಾಡ್ತೀವಿ ಡಬ್ಲ್ಯೂನ ಟ್ವೆಂಟಿ ತ್ರೀ ಅಂತ ಕೋಡ್ ಮಾಡ್ತೀವಿ ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಎರಡಿದೆ ಇಲ್ಲಿಂದ ಇಲ್ಲಿಗೂ ಕೂಡ ಎರಡಿದೆ ಸೊ ಅಬ್ಸರ್ವ್ ಮಾಡಿರಿ ಎ ಸಿ ಇ ಜಿ ಐ ಕೆ ಮತ್ತು ಎಸ್ ಯು ಡಬ್ಲ್ಯೂ ಒಳಗೆ ನಿಮಗೆ ಪ್ರತಿಯೊಂದರಲ್ಲೂ ಡಿಫ್ರೆನ್ಸ್ ಎಷ್ಟಿದೆಯಪ್ಪ ಅಂದರೆ ಇದೆ ಬಟ್ ಜೆ ಎಲ್ ಎಮಲ್ಲಿ ಫಸ್ಟ್ ಫಸ್ಟ್ ಸೆಕೆಂಡ್ ವರ್ಲ್ಡಿಗೆ ಡಿಫ್ರೆನ್ಸ್ ಎರಡಿದೆ ಬಟ್ ಸೆಕೆಂಡಿಂದ ತರ್ಡ್ ವರ್ಲ್ಡ್ಗೆ ಒಂದೇ ಒಂದು ಡಿಫ್ರೆನ್ಸ್ ಇದೆ ಹಾಗಾಗಿ ಗುಂಪಿಗೆ ಸೇರಿದ ಪದ ಏನಾಗುತ್ತಪ್ಪ ಅಂದರೆ ಇಲ್ಲಿ ಜೆ ಎಲ್ ಡಬ್ಲ್ಯೂ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಲ್ಲಿ ಸಿರೀಸ್ನ ನೀವು ಕಂಪ್ಲೀಟ್ ಮಾಡಬೇಕು ನಿಮಗೊಂದು ಸೀರೀಸ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ನಿಮ್ಗೇನೆಂದರೆ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ ಸೊ ನಾವು ಕ್ವಶನ್ನ ಬರೀತಾನ ಬರೀ ಬರ್ಕೊಳ್ಳೋಣ ಟೂ ಫೈವ್ ನೈನ್ ಕ್ವಶನ್ ಮಾರ್ಕ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಸೊ ಇಲ್ಲಿ ನೋಡಿರಿ ಎರಡರಿಂದ ಮೂರು ಐದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಮೂರು ಐದರಿಂದ ಒಂಬತ್ತಕ್ಕೆ ನಾಲ್ಕಿದೆ ಆಮೇಲೆ ನಮಗೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಿಲ್ಲ ನೆಕ್ಸ್ಟ್ ಇಪ್ಪತ್ತರಿಂದ ಇಪ್ಪತ್ತೇಳಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಏಳು ಡಿಫ್ರೆನ್ಸ್ ಇದೆ ಸೊ ಅಬ್ಸರ್ವ್ ಮಾಡಿರಿ ಇಲ್ಲಿ ಮೂರು ಇದೆ ನೆಕ್ಸ್ಟ್ ಏನು ಬರಬೇಕಂದ್ರೆ ಐದು ಆರು ಏಳು ಬರಬೇಕು ಯಾಕಂದರೆ ನಮಗೆ ಮೂರು ನಾಲ್ಕು ಕೊಟ್ಬಿಟ್ಟಿದ್ದಾರೆ ಮತ್ತು ಏಳು ಕೊಟ್ಟಿದ್ದಾರೆ ಈ ಐದು ಆರು ಹಣದ ಕೊಟ್ಟಿಲ್ಲ ಸೊ ನೀವು ಜಸ್ಟ್ ಅಬ್ಸರ್ವೇಷನ್ ಮಾಡಿದರೆ ಎರಡು ಗ್ಯಾಪ್ ಇದೆ ಸೊ ಎರಡು ಗ್ಯಾಪ್ನ ನೀವು ಫುಲ್ ಮಾಡಬೇಕು ಹಾಗಾಗಿ ಐದು ಆರು ಆಗುತ್ತೆ ಸೊ ಅದಕ್ಕೆ ಯಾವ ಆಪ್ಷನ್ ಸೂಟ್ ಆಗುತ್ತೆ ಅಂದರೆ ಒಂಬತ್ತಕ್ಕೆ ನೀವು ಐದು ಕುಡಿಸಿದ್ರೆ ಎಷ್ಟಾಗುತ್ತೆ ಹದಿನಾಲ್ಕು ಆಗುತ್ತೆ ಸೊ ಹದಿನಾಲ್ಕು ನೀವು ಆರು ಕುಡಿಸಿದ್ರೆ ಇಪ್ಪತ್ತು ಇಪ್ಪತ್ತೇಳು ಸೊ ಇಲ್ಲಿ ಆಪ್ಷನ್ ನಂಬರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನಲ್ಲಿ ಏನೇ ಹೇಳಿದ್ದಾರೆ ಅಂದರೆ ಹೌ ಮೆನಿ ನೈನ್ಸ್ ಆರ್ ಫಾಲೋಡ್ ಬೈ ಆನ್ ಇವನ್ ನಂಬರ್ ಆ್ಯಂಡ್ ಪ್ರಿಸೈಡೆಡ್ ಬೈ ಆ್ಯಂಡ್ ಆರ್ಡ್ ನಂಬರ್ ಇನ್ ದ ಫಾಲೋವಿಂಗ್ ಸೊ ಈ ಸಂಖ್ಯೆಯಲ್ಲಿ ಎಷ್ಟು ಒಂಬತ್ತಿವೆ ಅದ್ರ ಹಿಂದಿನ ಸಂಖ್ಯೆ ಏನಂದರೆ ಇವನ್ ನಂಬರ್ ಹಿಂದಿನ ಸಂಖ್ಯೆಯಿಂದ ಏನಂದರೆ ಆರ್ಡ್ ನಂಬರ್ ಬೆಸ ಸಂಖ್ಯೆಯಿಂದ ಫಾಲೋ ಆಗಿರಬೇಕು ಮುಂದ್ಗಡೆ ಸಂಖ್ಯೆ ಇರಬೇಕು ಇವಾಗ ಒಂಬತ್ತು ಅಂತಿದೆ ಅಂತ ಇಟ್ಕೊರಿ ಅದ್ರ ಹಿಂದ್ಗಡೆ ಏನಿರಬೇಕಂದ್ರೆ ಫೈವ್ ಇರಬೇಕು ಬೆಸ ಸಂಖ್ಯೆ ಮುಂದ್ಗಡೆ ಏನಂದರೆ ಸಮ ಸಂಖ್ಯೆ ಇರಬೇಕು ಎರಡು ನಾಲ್ಕು ಯಾವುದಾದ್ರೂ ಸೊ ಆ ಥರದ ಒಂಬತ್ತುಗಳು ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಆರು ಒಂಬತ್ತು ಎರಡು ಸೊ ಇಲ್ಲಿ ನಮಗೇನಿರಬೇಕಿತ್ತು ಹಿಂದ್ಗಡೆ ಬೆಸ ಸಂಖ್ಯೆ ಇರಬೇಕಿತ್ತು ಬಟ್ ಇಲ್ಲಿ ಬೆಸ ಸಂಖ್ಯೆ ಇಲ್ಲ ಸಮಸಂಖ್ಯೆ ಇದೆ ಹಾಗಾಗಿ ಇದು ಫಾಲೋ ಆಗೋಲ್ಲ ನೆಕ್ಸ್ಟ್ ನೋಡಿರಿ ಐದು ಒಂಬತ್ತು ಮೂರು ಇದೆ ಇಲ್ಲಿ ಬೆಸ ಸಂಖ್ಯೆ ಫಾಲೋ ಆಗಿದೆ ಬಟ್ ನೆಕ್ಸ್ಟ್ ಏನಿರಬೇಕಿತ್ತು ಸಮಸಂಖ್ಯೆ ಇರಬೇಕಿತ್ತು ಇದು ಇಲ್ಲ ಹಾಗಾಗಿ ಇದು ಫಾಲೋ ಆಗಲ್ಲ ನೆಕ್ಸ್ಟ್ ಮೂರು ಒಂಬತ್ತು ನಾಲ್ಕು ಇದು ಫಾಲೋ ಆಗುತ್ತೆ ಯಾಕಂದರೆ ಹಿಂದ್ಗಡೆ ಮೂರು ಬೆಸ ಸಂಖ್ಯೆ ಇದೆ ನೈನ್ ಆದಮೇಲೆ ನಮಗೇನಿದೆ ಅಂದರೆ ಸಮಸಂಖ್ಯೆ ಇದೆ ಸೊ ಇಲ್ಲಿ ನಮಗೆ ಒಂದು ಒಂಬತ್ತು ಸಿಕ್ತು ನೆಕ್ಸ್ಟ್ ಏಳು ಒಂಬತ್ತು ಎರಡು ಇದು ಕೂಡ ಏನಂದರೆ ಫಾಲೋ ಆಗುತ್ತೆ ಯಾಕಂದರೆ ಹಿಂದ್ಗಡೆ ಬೆಸ ಸಂಖ್ಯೆ ಇದೆ ಒಂಬತ್ತು ಆದಮೇಲೆ ನಮಗೆ ಸಮಸಂಖ್ಯೆ ಇದೆ ನೆಕ್ಸ್ಟ್ ನೋಡಿರಿ ಎಂಟು ಒಂಬತ್ತು ನಾಲ್ಕು ಇಲ್ಲಿ ಬೆಸ ಸಂಖ್ಯೆ ಇರಬೇಕಿತ್ತು ಬಟ್ ಸಮಸಂಖ್ಯೆ ಇದೆ ಹಾಗಾಗಿ ಈ ಒಂಬತ್ತು ನಮಗೆ ಬರಲ್ಲ ಟೋಟಲಾಗಿ ಎಷ್ಟು ಒಂಬತ್ತು ಫಾಲೋ ಆಗುತ್ತಪ್ಪ ಅಂದರೆ ಕೇವಲ ಎರಡು ಒಂಬತ್ತು ಮಾತ್ರ ಫಾಲೋ ಆಗುತ್ತೆ ಸೊ ಈ ಕ್ವಶನ್ ಕೊಟ್ಟಾಗ ನೀವು ಜಸ್ಟ್ ಪೆನ್ ಪೇಪರ್ ಯೂಸ್ ಮಾಡಲೇಬೇಕು ಯಾಕಂದರೆ ನೀವು ಅಬ್ಸರ್ವೇಷನಲ್ಲಿ ಮಾಡ್ಬೇಕಾದ್ರೆ ಕೆಲವೊಂದು ಕಡೆ ತಪ್ಪು ಮಾಡಿಬಿಡ್ತೀರ ಬೆಸ್ಟ್ ಬೆಟರ್ ವೇ ಏನಂದರೆ ಒಂದು ಐದು ಸೆಕೆಂಡ್ಸ್ ಜಾಸ್ತಿ ಆದರೂ ಪರವಾಗಿಲ್ಲ ಒಂದ್ಸರಿ ಪೆನ್ನು ಪೇಪರ್ ಮೇಲೆ ಬರ್ಕೊಂಡು ನೀವು ಒನ್ ಬೈ ಒನ್ ಐಡೆಂಟಿಫೈ ಮಾಡ್ಕೊತೋದ್ರೆ ನಿಮಗೆ ಆನ್ಸರ್ ಆಗಿ ಬರುತ್ತೆ ಈ ಥರದ ಕ್ವಶನ್ಸ್ ನಿಮ್ಗೆ ಏನಾದರೂ ಟೈಮ್ ಕನ್ಸ್ಯೂಮಿಂಗ್ ಅನಿಸಿದ್ರೆ ಇವನ್ನ ನೀವು ಮಾರ್ಕ್ ಆ್ಯಂಡ್ ರೀಡ್ ಅಂತ ಇಡ್ರಿ ಸೊ ಅವೇನಾಗುತ್ತೆ ಲಾಸ್ಟಿಗೆ ತೋರಿಸುತ್ತೆ ಎಷ್ಟು ಕ್ವಶನ್ಸ್ನ ಬಿಟ್ಟಿದ್ದೀರಂತ ಆವಾಗ ನೀವು ಈ ಕ್ವಶನ್ಸ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನಲ್ಲಿ ಏನಂದರೆ ಒಂದು ವರ್ಡ್ ಕೊಟ್ಟಿದ್ದಾರೆ ಆ ವರ್ಡಿಂದ ನಿಮಗೆ ನಾಲ್ಕು ವರ್ಡ್ಸ್ನ ಆಪ್ಷನ್ ಕೊಟ್ಟಿದ್ದಾರೆ ಯಾವ ಶಬ್ದ ಈ ಶಬ್ದದಿಂದ ಫಾರ್ಮ್ ಆಗಲ್ಲ ಅಂತ ಹೇಳಿದ್ದಾರೆ ಸೊ ನಾನಿ ನಾನು ನಿಮಗೆ ಪ್ರತಿಯೊಂದು ಸೆಷನಲ್ಲೂ ಹೇಳ್ತಿದ್ದೆ ಈ ಥರ ಶಬ್ದ ಕೊಟ್ಟಾಗ ನಿಮ್ಮದು ಒಕ್ಯಾಬುಲರಿ ಒಂಚೂರು ಇದ್ದರೆ ಈಸಿಯಾಗಿ ಕಂಡುಹಿಡೀಬೋದು ನೋಡ್ರಿ ಇಲ್ಲಿ ಸೆಲೆಬ್ರೇಷನ್ ಅಂತ ಕೊಟ್ಟಿದ್ದಾರೆ ಸೆಲೆಬ್ರೇಷನ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ವರ್ಡ್ ಏನಿದೆ ಟೇಲರ್ ಅಂತಿದೆ ಸೊ ಟೇಲರ್ ಅನ್ನೋ ಶಬ್ದನ ಸೆಲೆಬ್ರೇಷನಿಂದ ಮಾಡೋಕ್ಕಾಗುತ್ತ ಇಲ್ಲ ಅಂತ ನೋಡ್ರಿ ಫಸ್ಟ್ ಏನಿದೆ ಟೇಲರ್ ಟಿ ಎ ಐ ಎಲ್ಲಿದೆ ಸೊ ಇಲ್ಲಿ ಟಿ ಎ ಐ ಎಲ್ಲಿದೆ ಓ ಆರ್ ಇದೆ ಓ ಆರ್ ಇದೆ ಸೊ ಈ ವರ್ಡ್ ಫಾರ್ಮ್ ಆಗುತ್ತೆ ನೆಕ್ಸ್ಟ್ ವರ್ಡ್ ನೋಡ್ರಿ ಆ್ಯಕ್ಷನ್ ಅಂತ ಇದೆ ಸೊ ಇಲ್ಲಿ ನೋಡ್ರಿ ಎ ಟಿ ಐ ಓ ಎನ್ ಇದೆ ಎ ಟಿ ಐ ಓ ಇದೆ ಸಿ ಸಿ ಸೊ ಈ ವರ್ಡ್ ಕೂಡ ನಾವೇನಂದರೆ ಫಾರ್ಮ್ ಮಾಡ್ಬೋದು ಅದೇ ಥರನಾಗಿ ಕ್ರಿಯೇಟ್ ನೋಡ್ರಿ ಸಿ ಆರ್ ಇ ಎ ಟಿ ಇ ಸಿ ಇ ಸಿ ಇದೆ ಆರ್ ಬಂತು ಆಮೇಲೆ ಎ ಟಿ ಇ ಎ ಟಿ ಇ ಬಂತು ಸೊ ಹಾಗಾಗಿ ಈ ಶಬ್ದನೂ ಕೂಡ ನಾವೇನಂದರೆ ಫಾರ್ಮ್ ಮಾಡ್ಬೋದು ಲಾಸ್ಟ್ ಶಬ್ದ ನೋಡಿರಿ ಬ್ರೆತ್ ಅಂತ ಇದೆ ಬ್ರೆತ್ ಒಳಗೆ ನಿಮಗೆ ಬಿ ಆರ್ ಇ ಎ ಟಿ ಎಚ್ ಸೊ ಇಲ್ಲಿ ಬಿ ಆರ್ ಎ ಇದೆ ಇಲ್ಲಿ ಇದೆ ನೆಕ್ಸ್ಟ್ ಟಿ ಇದೆ ಬಟ್ ಏನು ಮಿಸ್ ಆಗಿದೆಯಪ್ಪ ಅಂದರೆ ಎಚ್ ಹೆಚ್ಚನ್ನು ಲೆಟ್ರನ್ನ ಮಿಸ್ ಮಾಡಿದ್ದಾರೆ ಸೊ ಎಚ್ ಹೆಚ್ಚನ್ನ ಲೆಟ್ರ್ ಈ ವರ್ಲ್ಡಲ್ಲಿ ಇಲ್ಲ ಹಾಗಾಗಿ ನಾವು ಏನಂದರೆ ಬ್ರೆತ್ ಅನ್ನೋ ವರ್ಲ್ಡನ್ನ ನಾವು ಫಾರ್ಮ್ ಮಾಡೋಕ್ಕಾಗಲ್ಲ ಹಾಗಾಗಿ ಆಪ್ಷನ್ ಡಿ ಆಗುತ್ತೆ ಸೊ ಈ ಥರದ್ದು ಕ್ವಶನ್ ಬಂದಾಗ ನಿಮ್ಗೇನಾದರೂ ವೊಕ್ಯಾಬ್ಲರಿ ಚೂರು ಪರ್ಫೆಕ್ಟ್ ಇದ್ದರೆ ಈಸಿಯಾಗಿ ಕಂಡುಹಿಡೀಬೌದು ಯಾವ ಶಬ್ದ ಇಲ್ಲಿ ಅದು ನೋಡ್ಕೊಂಬಿಟ್ರೆ ಸಾಕು ಸೊ ಇಲ್ಲಿ ಹೆಚ್ಚನ್ನ ಶಬ್ದ ಇದೆ ಇಲ್ಲಿ ಹೆಚ್ಚನ್ನ ಶಬ್ದ ಇಲ್ಲ ಹಾಗೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ವಿಚ್ ಒನ್ ಆಫ್ ದ ಫಾಲೋವಿ ವಿಚ್ ಒನ್ ಆಫ್ ದ ಗಿವನ್ ರೆಸ್ಪಾನ್ಸಸ್ ವುಡ್ ಬಿ ಅ ಮೀನಿಂಗ್ಫುಲ್ ಆರ್ಡರ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಸೊ ಇಲ್ಲಿ ನಿಮ್ಗೆ ಏನಂದರೆ ನಾಲ್ಕು ಶಬ್ದಗಳನ್ನು ಕೊಟ್ಟಿದ್ದಾರೆ ನೀವು ಅದೊಂದು ಮೀನಿಂಗ್ಫುಲ್ ಮಾಡಬೇಕು ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂದರೆ ನಿಮಗೆ ವರ್ಲ್ಡ್ ಪ್ಯಾರಾಗ್ರಾಫ್ ಸೆಂಟೆನ್ಸ್ ಲೆಟರ್ ಸೊ ಫಸ್ಟ್ ನೋಡಿರಿ ವರ್ಲ್ಡ್ ಅಂದರೆ ಏನಂದರೆ ಶಬ್ದ ಲೆಟ್ರ್ ಅಂದರೆ ಅಕ್ಷರ ಆಮೇಲೆ ಇದು ಸೆಂಟೆನ್ಸ್ ಅಂದರೆ ವಾಕ್ಯ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ನಿಮಗೊಂದು ಪ್ಯಾರಾಗ್ರಾಫ್ ಇರುತ್ತಲ್ಲ ಸೊ ನೋಡ್ರಿ ಫಸ್ಟ್ ನಾವು ಒಂದು ಲೆಟ್ರ್ ಅಥವಾ ಏನಾದರೂ ಪ್ಯಾರಾಗ್ರಾಫ್ ಬರೀಬೇಕಂದ್ರೆ ಫಸ್ಟ್ ಏನು ಬರುತ್ತೆಂದರೆ ಅಕ್ಷರ ಬರುತ್ತೆ ಲೆಟ್ರ್ ಬರುತ್ತೆ ಅದಾದಮೇಲೆ ಆ ಅಕ್ಷರ ಅಕ್ಷರ ಕೂಡ ಅಂದರೆ ಶಬ್ದ ಆಗುತ್ತೆ ಶಬ್ದಗಳು ಕೂಡಿ ಏನಾಗುತ್ತೆ ಅಂದರೆ ಸೆಂಟೆನ್ಸ್ ಆಗುತ್ತೆ ಸೆಂಟೆನ್ಸ್ ಆದಮೇಲೆ ಪ್ಯಾರಾಗ್ರಾಫ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಫಸ್ಟ್ ಲೆಟ್ರ್ ಬರಬೇಕು ಲೆಟ್ರ್ ಇರುವಂಥ ಇದ್ಯಾವುದು ಫೋರ್ ಅದಾದಮೇಲೆ ಏನು ಬರುತ್ತೆ ಅಂದರೆ ವರ್ಲ್ಡ್ ಒನ್ ಬರುತ್ತೆ ಶಬ್ದ ಅದಾದಮೇಲೆ ವಾಕ್ಯ ಮೂರು ಆಮೇಲೆ ಪ್ಯಾರಾಗ್ರಾಫ್ ಸೊ ಹಾಗೆ ನಿಮ್ಗೆ ಆಪ್ಷನ್ ಏನಾಗಬೇಕಂದ್ರೆ ಫೋರ್ ಒನ್ ತ್ರೀ ಫೋರ್ ಆಗಬೇಕು ಸೊ ಇದು ಫೋರ್ ಒನ್ ತ್ರೀ ಫೋರ್ ಆಗಬೇಕು ಟೂ ಆಗಿದೆ ಬಟ್ ಇದೆ ಫೋರ್ ಒನ್ ತ್ರೀ ಟೂ ಆಗಬೇಕು ಸಾರಿ ಇದೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್ ಫೋರ್ ಒನ್ ತ್ರೀ ಟೂ ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನೋಡಿರಿ ನಿಮಗೊಂದು ಬೇಸಿಕ್ ಐಡಿಯಾ ಬಂದಿರುತ್ತೆ ಫಸ್ಟು ಟು ಆಪ್ಷನ್ನ ನೀವು ಎಲಿಮಿನೇಟ್ ಮಾಡಿಬಿಡ್ತಾರೆ ಯಾಕಂದರೆ ನಿಮಗೆ ವರ್ಲ್ಡಿಂದನೂ ಸ್ಟಾರ್ಟ್ ಆಗೋಕ್ಕಾಗಲ್ಲ ಆಮೇಲೆ ಸೆಂಟೆನ್ಸಿಂದ ಸ್ಟಾರ್ಟ್ ಆಗೋಕ್ಕಾಗಲ್ಲ ಸೊ ಲೆಟ್ರಿಂದ ಸ್ಟಾರ್ಟ್ ಮಾಡ್ತೀರಾ ಫೋರ್ ಒನ್ ಫೋರ್ ಒನ್ ಕಾಮನ್ ಇದೆ ತರ್ಡ್ ಒನ್ ಏನು ಬರಬೇಕಂದ್ರೆ ನಿಮಗೆ ಸೆಂಟೆನ್ಸ್ ಬರಬೇಕು ಬಟ್ ಇಲ್ಲೇನಿದೆ ಅಂದರೆ ಪ್ಯಾರಾಗ್ರಾಫ್ ಇದೆ ಹಾಗಾಗಿ ಈ ಆಪ್ಷನ್ ರಾಂಗ್ ಆಗುತ್ತೆ ಇದಾದರೂ ಮಾಡ್ಬೋದು ಅಥವಾ ಲಾಸ್ಟಿಕ್ ಪ್ಯಾರಾಗ್ರಾಫ್ ಬರಬೇಕಲ್ಲ ಅದನ್ನ ನೋಡ್ಕೊರಿ ಲಾಸ್ಟಿಕ್ ಪ್ಯಾರಾಗ್ರಾಫ್ ಬರುವಂಥ ಎಷ್ಟು ಮೂರು ಆಪ್ಷನ್ ಇದೆ ಒನ್ ಟು ತ್ರೀ ಸೊ ಫಸ್ಟಿಗೆ ಲೆಟ್ರ್ ಬರುವಂಥ ಆಪ್ಷನ್ ಎಷ್ಟಿದೆ ನೋಡಿರಿ ಒನ್ ಟೂ ಇದೆ ಸೊ ಎರಡು ಕಾಮನ್ ಇರುವಂಥ ಆಪ್ಷನ್ ಯಾವುದಪ್ಪ ಆಪ್ಷನ್ ನಂಬರ್ ಡಿ ಸೊ ಹಾಗೆ ಈ ಆಪ್ಷನ್ನ ನೀವು ಚೂಸ್ ಮಾಡ್ಬೋದು ಈ ಟ್ರಿಕ್ನ ಯೂಸ್ ಮಾಡಿದರೂ ಕೂಡ ಈಸಿಯಾಗಿ ಆನ್ಸರ್ ಬರುತ್ತೆ ಸೊ ಲಾಸ್ಟ್ ಲೆಟ್ರ್ ನೋಡಿಕೊಂಡು ಫಸ್ಟ್ ಲೆಟ್ರ್ ನೋಡ್ಕೊಂಡು ಕೂಡ ನೀವು ಆಪ್ಷನ್ನ ಟಿಕ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಇನ್ನ ಫ್ಲಾಟ್ಫಾರ್ಮ್ ಟ್ರೈನ್ ಟು ಟ್ವೆಂಟಿ ಫೈವ್ ಮೀಟ್ರ್ ಲಾಂಗ್ ಈಸ್ ಸ್ಟಾಪ್ಡ್ ಟು ಅಲೌ ಅ ಟ್ರೈನ್ ಬಿ ತ್ರೀ ಸೆವೆಂಟಿ ಫೈವ್ ಮೀಟ್ರ್ ಲಾಂಗ್ ಟು ಪಾಸ್ ಅ ಸ್ಪೀಡ್ ಟು ಪಾಸ್ ಸ್ಪೀಡ್ ಆಫ್ ಬಿ ಈಸ್ ನೈಂಟಿ ಕಿಲೋಮೀಟರ್ ಪರ್ ಅವರ್ ಟೈಮ್ ಟೇಕನ್ ಬೈ ಟ್ರೈನ್ ಬಿ ಟು ಕ್ರಾಸ್ ಅ ಟ್ರೈನ್ ಎ ಕಂಪ್ಲೀಟ್ಲಿ ವಿಲ್ ಬಿ ಅಂತ ಕೇಳಿದ್ದಾರೆ ಸೊ ಏನಾಗಿದೆಪ್ಪ ಅಂದ್ರೆ ಭಾಳ ಜನ ಟ್ರೈನ್ ಜರ್ನಿನ ಮಾಡ್ತಿರ್ತೀರಿ ಸೊ ನೀವೊಂದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹೋಗ್ತಿರ್ತೀರಿ ನೆಕ್ಸ್ಟ್ ಇನ್ನೂ ಒಂದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬರುತ್ತೆ ಸೊ ಆ ಟ್ರೈನಿಗೆ ನೀವು ಏನಂದರೆ ದಾರಿ ಮಾಡ್ಕೊಡೋಕ್ಕೆ ನಿಮ್ಮ ಟ್ರೈನು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಒಂದು ಹಳ್ಳಿಲಿ ನಿಂತ್ಕೊಂಡಿರುತ್ತೆ ಸೊ ಆ ಥರ ಇಲ್ಲಿ ಏನಾಗಿದೆ ಅಂದರೆ ಎ ಅನ್ನೋ ಟ್ರೈನು ಒಂದು ಮೇಲೆ ನಿಂತಿದೆ ಯಾಕಂದ್ರೆ ಅದು ಬಿ ಅನ್ನೋ ಟ್ರೈನಿಗೆ ದಾರಿಯನ್ನು ಕೊಡ್ತಿದೆ ಸೊ ಎ ಟ್ರೈನಿನ ಉದ್ದ ಎಷ್ಟಿದೆಯಪ್ಪ ಅಂದರೆ ಎರಡು ನೂರ ಇಪ್ಪತ್ತೈದು ಮೀಟ್ರ್ ಇದೆ ಸೊ ಬಿ ಟ್ರೈನಿನ ಉದ್ದ ಎಷ್ಟಿದೆ ಅಂದರೆ ಮುನ್ನೂರ ಎಪ್ಪತ್ತೈದು ಮೀಟ್ರ್ ಇದೆ ಸೊ ಆ ಬಿ ಅನ್ನೋ ಟ್ರೈನ್ ಏನಂದರೆ ಒಂದು ಅವರಿಗೆ ತೊಂಬತ್ತು ಕಿಲೋಮೀಟ್ರ್ ಹೋಗಿ ಓಡುತ್ತೆ ಹಾಗಾದರೆ ಆ ಟ್ರೈನು ಎ ಟ್ರೈನ ಕಂಪ್ಲೀಟಾಗಿ ಓವರ್ಟೇಕ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ನಿಮಗೆ ಟ್ರೈನ್ ಪ್ರಾಬ್ಲಮ್ ಮೇಲೆ ಗೊತ್ತಿದೆ ಇಲ್ಲಿ ನಿಮಗೆ ಡಿಸ್ಟೆನ್ಸ್ ಅಂದರೆ ಲೆಂತ್ ಆಫ್ ಟ್ರೈನ್ ಎ ಪ್ಲಸ್ ಲೆಂತ್ ಆಫ್ ಟ್ರೈನ್ ಬಿ ಆಗುತ್ತೆ ಸೊ ನೋಡಿ ಲೆಂತ್ ಆಫ್ ಟ್ರೈನ್ ಎಷ್ಟಿದೆ ಅಂದರೆ ಟೂ ಟ್ವೆಂಟಿ ಫೈವ್ ಮೀಟ್ರ್ ಇದೆ ಲೆಂತ್ ಆಫ್ ಟ್ರೈನ್ ಬಿ ಎಷ್ಟಿದೆ ಅಂದರೆ ತ್ರೀ ಸೆವೆಂಟಿ ಫೈವ್ ಮೀಟ್ರ್ ಇದೆ ಸೊ ಎರಡನ್ನೂ ನೀವು ಕುಡಿಸ್ದಾಗ ಎಷ್ಟು ಮೀಟ್ರ್ ಬರುತ್ತಪ್ಪ ಅಂದರೆ ಆರುನೂರು ಮೀಟ್ರ್ ಬರುತ್ತೆ ಸೊ ಇಲ್ಲಿ ಸ್ಪೀಡ್ ಎಷ್ಟಿದೆ ಟ್ರೈನ್ ಬಿ ಇದು ನೈಂಟಿ ಕಿಲೋಮೀಟ್ರ್ ಪರ್ ಅವರ್ ಇದೆ ಸೊ ಅಗೇನ್ ಅಬ್ಸರ್ವ್ ಮಾಡಿರಿ ಇದು ಕಿಲೋಮೀಟ್ರ್ ಪರ್ ಅವರ್ ಇದೆ ಇಲ್ಲಿ ಮೀಟ್ರಲ್ಲಿ ಕೇಳಿದರೆ ಆನ್ಸರ್ ಏನಿದೆ ಅಂದರೆ ಸೆಕೆಂಡ್ಸಲ್ಲಿದೆ ಸೊ ಹಾಗೆ ನೀವೇನಂದರೆ ಯೂನಿಟ್ ಕನ್ವರ್ಷನ್ನ ಮಾಡಬೇಕು ಸೊ ನೈಂಟಿ ಕಿಲೋಮೀಟ್ರ್ ಪರ್ ಅವರ್ನ ನಾವು ಮೀಟ್ರ್ ಪರ್ ಸೆಕೆಂಡ್ ಮಾಡಿದಾಗ ಏನು ಮಾಡ್ತೀವಿ ಇಂಟು ಫೈವ್ ಬೈ ಏಯ್ಟೀನ್ ಮಾಡ್ತೀವಿ ಸೊ ನೋಡಿರಿ ಹದಿನೆಂಟು ಒಂದಲೇ ಹದಿನೆಂಟೈದಲೇ ಹದಿನೆಂಟು ಐದಲೇ ಎಷ್ಟಾಯಿತು ತೊಂಬತ್ತಾಯಿತು ಐದೈದಲೇ ಇಪ್ಪತ್ತೈದು ಸೊ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಆಯಿತು ಸೊ ನಮಗಿಲ್ಲಿ ಏನು ಕೇಳಿದ್ದಾರೆ ಅಂದರೆ ಟೈಮ್ ಕೇಳಿದ್ದಾರೆ ಟೈಮ್ ಫಾರ್ಮುಲಾ ಏನು ಡಿಸ್ಟನ್ಸ್ ಬೈ ಸ್ಪೀಡ್ ಡಿಸ್ಟೆನ್ಸ್ ಎಷ್ಟಿದೆ ಸಿಕ್ಸ್ ಹಂಡ್ರೆಡ್ ಇದೆ ಸ್ಪೀಡ್ ಎಷ್ಟಿದೆ ಟ್ವೆಂಟಿ ಫೈವ್ ಇದೆ ಸೊ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ತೀನಿ ಸಿಕ್ಸ್ಟಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಫೈ ಅಂತ ಸೊ ಇಲ್ಲಿ ನೋಡ್ರಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕುಲೇ ಸೊ ಆರು ನಾಲ್ಕುಲೇ ಎಷ್ಟಾಯಿತು ಆಯಿತು ಸೊ ಉತ್ತರ ಏನಾಗುತ್ತೆ ಅಂದರೆ ಇಪ್ಪತ್ನಾಲ್ಕು ಸೆಕೆಂಡ್ ಆಗುತ್ತೆ ಸೊ ಈ ಕ್ವಶನಿಗೆ ಉತ್ತರ ಏನಾಗುತ್ತಪ್ಪ ಅಂದರೆ ಟ್ವೆಂಟಿ ಫೋರ್ ಸೆಕೆಂಡ್ಸ್ ಆಗುತ್ತೆ ಸೊ ಇದೇ ಥರನಾಗಿ ಮುಂದಿನ ಸೆಷನಲ್ಲಿ ಇನ್ನೊಂದಿಷ್ಟು ಕ್ವಶನೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಸೊ ನಾವು ಎಸ್ ಎಸ್ ಸಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಠ ಇದನ್ನ ಕಂಟಿನ್ಯೂ ಮಾಡ್ತಾ ಇರೋಣ ಸಿ ಬಿ ಟಿ ಎಕ್ಸಾಮ್ ಬರೋಮಟ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು